ಕಾಂಗ್ರೆಸ್ ಮುಖಂಡನ ಮೇಲೆ ಆದಾಯ ತೆರಿಗೆ ದಾಳಿಯಾಗಿರುವಂತಹ ಘಟನೆ ನಡೆದಿದೆ. ಇದು ತುಮಕೂರಿನಲ್ಲಿ ಆಗಿರುವಂತಹ ಬೆಳವಣಿಗೆ. ಕಾಂಗ್ರೆಸ್ ಮುಖಂಡನ ಮೇಲೆ ಆದಾಯ ತೆರಿಗೆ ದಾಳಿಯಾಗಿದೆ. ಕಾಂಗ್ರೆಸ್ ಮುಖಂಡನ ಮೇಲೆ ಆದಾಯ ತೆರಿಗೆ ದಾಳಿ ನಡೆದಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ರಾಯಸಂದ್ರ ರವಿಕುಮಾರ್ ಅವರ ನಿವಾಸದ ಮೇಲೆ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ತುಮಕೂರಿನಲ್ಲಿರುವಂತಹ ಗುತ್ತಿಗೆದಾರ ರವಿಕುಮಾರ್ ನಿವಾಸದಲ್ಲಿ ಶೋಧ ನಡೀತಾ ಇದೆ. ದಾಳಿ ಬಳಿಕ ಪರಿಶೀಲನೆ ನಡೆಸಿ ಈಗ ತೆರಳಿದ್ದಾರೆ ಐಟಿ ಅಧಿಕಾರಿಗಳ ತಂಡ. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ರವಿಕುಮಾರ್ ಸ್ಪರ್ಧೆಯನ್ನ ಮಾಡಿದ್ರು. ಗುತ್ತಿಗೆದಾರರು ರವಿಕುಮಾರ್ ನಿವಾಸದಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನು ನಡೆಸಿ ಐಟಿ ಅಧಿಕಾರಿಗಳ ತಂಡ ಅಲ್ಲಿಂದ ತೆರಳಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡನ ಮೇಲೆ ಆದಾಯ ತೆರಿಗೆ ದಾಳಿ ನಡೆದಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ರಾಯಸಂದ್ರ ರವಿಕುಮಾರ್ ಅಂತಾನೆ ಅವರಿಗೆ ಕರೀಲಾಗ್ತಾ ಇದೆ. ಸೊ ತುಮಕೂರಿನಲ್ಲಿರುವಂತಹ ಗುತ್ತಿಗೆದಾರರು, ಹಾಗಾಗಿ ಅವರ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಈಗ ದಾಳಿ ಬಳಿಕ ಪರಿಶೀಲನೆ ನಡೆಸಿ ಐಟಿ ಅಧಿಕಾರಿಗಳ ತಂಡ ತೆರಳಿದೆ ಅನ್ನೋ ಮಾಹಿತಿ ಕೂಡ ಈಗ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡನ ಮನೆಯ ಮೇಲೆ ಆದಾಯ ತೆರಿಗೆ ದಾಳಿ ನಡೆಸಿ ವಿಚಾರಣೆ ನಡೆಸಿ ಪರಿಶೀಲನೆ ನಡೆಸಿ ಅಲ್ಲಿಂದ ತೆರಳಿದ ಅಧಿಕಾರಿಗಳ ತಂಡ, ತುಮಕೂರಿನಲ್ಲಿರುವಂತಹ ಗುತ್ತಿಗೆದಾರ ರವಿಕುಮಾರ್ ಅವರು, ಅದರ ಜೊತೆಗೆ ಕಾಂಗ್ರೆಸ್ನ ಮುಖಂಡರು ಕೂಡ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ರಾಯಸಂದ್ರ ರವಿಕುಮಾರ್ ಅಂತಾನೆ ಅವ್ರನ್ನ ಕರೆಯಲಾಗುತ್ತೆ. ಅವರ ರವಿಕುಮಾರ್ ಅವರು ಹೆಸರು. ಅವ್ರ ನಿವಾಸದಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನು ನಡೆಸಿ ಪರಿಶೀಲನೆ ನಡೆಸಿ ಐಟಿ ಅಧಿಕಾರಿಗಳ ತಂಡ ತೆರಳಿದೆ.